ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಿಮಗೊಂದು ವಿಷಯ ಗೊತ್ತಾ, ವರ್ಷ 2020 ವಾಟ್ಸಪ್ನ ರೆವೆನ್ಯೂ $5.5 billion ಆಗಿತ್ತು ಅಂತ. $5.5 billion ಅಂದರೆ ನಮ್ಮ ರೂಪಾಯಲ್ಲಿ ಎಷ್ಟಾಗುತ್ತೆ ಅಂತ ಸ್ಕ್ರೀನಲ್ಲಿ ನಿಮಗೆ ಕಾಣ್ತಿರ್ಬೋದು. ನನಗೆ ಇದರ ಲೆಕ್ಕ ಕೂಡ ಬರ್ತಾ ಇಲ್ಲ, ಅದಕ್ಕಾಗಿ ಈ ವಿಡಿಯೋದಲ್ಲಿ ವಾಟ್ಸಪ್ ನಮ್ಮಿಂದ ₹1 ಕೂಡ ತೊಗೊಳ್ಳಲ್ಲ. ಫ್ರೀಯಲ್ಲಿ ಯೂಸ್ ಮಾಡ್ತೇವೆ ವಾಟ್ಸಪ್ನ, ಯಾವುದೇ ಆ್ಯಡ್ಸ್ ಕೂಡ ಬರಲ್ಲ. ಬಟ್ ಈ ಕಂಪನಿ ಇಷ್ಟೊಂದು ಹಣ ಹೇಗೆ ಮಾಡುತ್ತೆ? ಇದರ ಉತ್ತರದೊಟ್ಟಿಗೆ ಇನ್ನೂ ಕೆಲವೊಂದು ವಾಟ್ಸಪ್ನ ಫ್ಯಾಕ್ಟ್ಸ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹಿಂದೆ ಕುತ್ಕೊಂಡು ಚಿಲ್ ಮಾಡಿ ನನ್ನ ಮಾತುಗಳನ್ನು ಕೇಳಿ, ಯಾಕಂದರೆ ಈ ವಿಡಿಯೋ ಲಾಸ್ಟಲ್ಲಿ ನಿಮಗೊಂದು ಟಾಸ್ಕ್ ಕೂಡ ಇದೆ. ಟೈಮ್ ವೇಸ್ಟ್ ಮಾಡದೆ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡುವ. ವಾಟ್ಸಪ್ನ ಫೌಂಡ್ ಮಾಡಿದವರ ಒಂದು ಆಸೆ ಇತ್ತು ಅಂತೆ, ಮೆಸೇಜಿಂಗ್ ಆ್ಯಪ್ನ ಫ್ರೀಯಾಗಿ ಇಡಬೇಕು, ಯಾರಿಂದಲೂ ಚಾರ್ಜ್ ಮಾಡಬೇಕು. ಅಂದರೆ ವಾಟ್ಸಪ್ನ ಬೇರೆಯವರು ಬೈ ಮಾಡಿದರೂ ಕೂಡ ಯಾರಿಗಾದರೂ ಇದನ್ನು ಚಾರ್ಜ್ ಮಾಡಬೇಡಿ ಅಂತ. ಬಟ್ ಇನ್ನು ಇವರು ಅರ್ನಿಂಗ್ ಹೇಗೆ ಮಾಡ್ತಾರೆ, ಇಲ್ಲಿದೆ ವಿಷಯ ನೋಡಿ. ಈಗಿನ ಕಾಲದಲ್ಲಿ ಚಿನ್ನ ವಜ್ರಗಿಂತಲೂ ಬೆಲೆ ಬಾಳುವ ವಸ್ತು ಒಂದು ಏನಂದರೆ ಅದು ಡೇಟಾ. ಡೇಟಾ ಕಂಪನಿಗಳು ಸಣ್ಣ ಸಣ್ಣ ಈ ಡೇಟಾಗಳಿಗೆ ಎಷ್ಟು ಬೇಕಾದರೂ ಪೇ ಮಾಡ್ತಾರೆ. ಹೌದು, ವಾಟ್ಸಪ್ ಇಂಡೈರೆಕ್ಟ್ ಆಗಿ ನಮ್ಮ ಡೇಟಾನ ಮಾರಾಟ ಮಾಡುತ್ತೆ. ಕೆಲವೊಮ್ಮೆ ನೀವು ನೋಟಿಸ್ ಮಾಡಿರ್ತೀರಿ, ನೀವು ನಿಮ್ಮ ಫ್ರೆಂಡ್ ಒಟ್ಟಿಗೆ ಯಾವುದೇ ಒಂದು ಬ್ರ್ಯಾಂಡ್ನ ಬಗ್ಗೆ ಮೆಸೇಜ್ ಮಾಡಿದರೆ ನೆಕ್ಸ್ಟ್ ನಿಮಗೆ ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಅದೇ ಬ್ರ್ಯಾಂಡ್ನ ಯಾವುದೇ ಒಂದು ಆ್ಯಡ್ಗಳು ಬರ್ತಾ ಇರುತ್ತೆ. ನೀವು ಯಾವಾದರೂ ನೋಡಿದ್ದೀರಾ? ಸೊ ಇದನ್ನೇ SEO ಅಂತ ಹೇಳ್ತಾರೆ. ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿ ಸೇಲ್ ಆಗ್ತಾ ಉಂಟು. ಬಟ್ ನಿಮಗೆ ಗೊತ್ತಿರುವ ಹಾಗೆ ವಾಟ್ಸಪ್ನವರು ಹೇಳ್ತಾರೆ, ನಾವು ನಿಮ್ಮ ಡೇಟಾನ ಸೇಫ್ ಇಟ್ಟಿದ್ದೀವಿ, ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಉಂಟು, ಯಾರೇ ನೋಡಲಿಕ್ಕಾಗಲ್ಲ. ಹೌದು, ನಿಮ್ಮ ಡೇಟಾನ ಯಾರೂ ನೋಡಲಿಕ್ಕಾಗಲ್ಲ. ಆದರೆ ಹೇಗೆ ನೋಡ್ತಾ ಇದ್ದಾರೆ ಅಂತ ನೋಡುವ. ಅದಕ್ಕಿಂತ ಮುಂಚೆ ಒಂದು ವಾಟ್ಸಪ್ನ ಫ್ಯಾಕ್ಟ್ ಕೇಳಿಬಿಡೋಣ. ವಾಟ್ಸಪ್ನಲ್ಲಿ ಬರೀ 1 ನಿಮಿಷಕ್ಕೆ 29 million ಮೆಸೇಜ್ಗಳು ಸೆಂಡ್ ಆಗುತ್ತೆ ಅಂತೆ. ಹೌದು ಗೆಳೆಯರೆ, ಸೊ ಈ ಫ್ಯಾಕ್ಟ್ ಒಳ್ಳೆಯದಾಗಿತ್ತು. ನೆಕ್ಸ್ಟ್ ವಿಷಯ ನೋಡೋಣ, ಇನ್ನು ಬೇರೆ ಫ್ಯಾಕ್ಟ್ ನೋಡುವ. ಅದಕ್ಕಿಂತ ಮುಂಚೆ ವಾಟ್ಸಪ್ ಹೇಗೆ ನಿಮ್ಮ ಡೇಟಾನ ಸೆಲ್ ಮಾಡುತ್ತೆ, ಇದರ ಬಗ್ಗೆ ಸ್ವಲ್ಪ ಡೀಪ್ ಹೋಗುವ. ನೋಡಿ, ದೊಡ್ಡ $1 billion ಕಂಪೆನೀಸ್ಗಳಿಗೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಬೇಕು ಅಂದರೆ ಜನರ ಅಭಿಪ್ರಾಯ ಬೇಕಾಗುತ್ತೆ. ಗೊತ್ತಾಯ್ತಾ? ಈ ಥರ ಅಂದರೆ ಒಂದು ಏರಿಯಾದಲ್ಲಿ ಎಷ್ಟು ಯಾವ ಜನರಿಗೆ ಯಾವ ಬ್ರ್ಯಾಂಡ್ ಇಷ್ಟ, ಗೊತ್ತಾಯ್ತಾ, ನೋಡಬೇಕಾಗುತ್ತೆ ಅವರಿಗೆಲ್ಲ. ಯಾವ ಬ್ರ್ಯಾಂಡ್ ಅಂದರೆ ಯಾವ ಬ್ರ್ಯಾಂಡ್ ಪಾಪ್ಯುಲರ್ ಇದೆ, ನಮ್ಮ ಬ್ರ್ಯಾಂಡಲ್ಲಿ ವರ್ಕ್ ಆಗುತ್ತಾ. ಅದಕ್ಕೆ ಈ ಕಂಪನೀಸ್ಗಳು ವಾಟ್ಸಪ್ನ ಯೂಸ್ ತೊಗೊಳ್ತಾರೆ. ವಾಟ್ಸಪ್ಪಲ್ಲಿ ನೀವು ನಿಮ್ಮ ಫ್ರೆಂಡ್ ಒಟ್ಟಿಗೆ ಏನು ಮಾತಾಡ್ತಾ ಇದ್ದೀರಿ ಅಂತ ಅವರೇನು ನೋಡಲ್ಲ. ಬಟ್ ಯಾವ ಟಾಪಿಕ್, ಯಾವ ಬ್ರ್ಯಾಂಡ್, ನಿಮಗೆ ಇಷ್ಟವಾದ ವಸ್ತು ಯಾವುದು, ಇದನ್ನೆಲ್ಲ ನೋಡ್ತಾರೆ. ಮತ್ತು ದೊಡ್ಡ ನಂಬರಲ್ಲಿ ಈ ಕಂಪನೀಸ್ಗೆ ಸೆಲ್ ಮಾಡುತ್ತಾರೆ. ಇದರಿಂದ ವಾಟ್ಸಪ್ ಅರ್ನ್ ಮಾಡುತ್ತೆ. ಗೊತ್ತಾಯ್ತಾ? ಆ ಕಂಪನೀಸ್ಗಳು ಈ ವಾಟ್ಸಪ್ಗೆ ಪೇ ಮಾಡ್ತದೆ ನಿಮ್ಮ ಡೇಟಾನ ಕೊಡಲಿಕ್ಕೆ. ಡೇಟಾ ಅಂದರೆ ಕನ್ಸ್ಯೂಮರ್ಗೆ ಒಂದು ಏನು ಇಷ್ಟ ಅಂತ ನೋಡಲಿಕ್ಕೆ ಅದಕ್ಕೆ ಕಂಪನೀಸ್ಗಳು ವಾಟ್ಸಪ್ಗೆ ಪೇ ಮಾಡ್ತಾರೆ. ಮತ್ತು ನಿಮ್ಗೆ ಗೊತ್ತುಂಟು, ಈಗ ಫೇಸ್ಬುಕ್ ವಾಟ್ಸಪ್ನ ಬೈ ಮಾಡಿದೆ. ಸೊ ಫೇಸ್ಬುಕ್ ಅವರು ಮೊದಲಿಂದನೇ ಡೇಟಾಗಳನ್ನು ತೊಗೊಳ್ತಾ ಇದ್ರು, ಈಗ ಆಬ್ವಿಯಸ್ ಆಗಿ ತೊಗೊಳ್ತಾರೆ. ಸೊ ಇನ್ಮುಂದೆ ನೀವು ವಾಟ್ಸಪ್ನಲ್ಲಿ ಚಾಟ್ ಮಾಡುವಾಗ ನೆನ್ಪಿಡಿ, ನಿಮ್ಮ ಚಾಟ್ನ ಯಾರು ನೋಡಲ್ಲ, ಬಟ್ ನಿಮ್ಮ ಅಭಿಪ್ರಾಯ, ನಿಮ್ಮ ಇಷ್ಟ ಎಲ್ಲ ವಾಟ್ಸಪ್ಗೆ ಗೊತ್ತಾಗುತ್ತೆ. ಸೊ ಫ್ಯಾಕ್ಟ್ ನಂಬರ್ 2 ನೋಡುವ ಇಲ್ಲಿ. ವಾಟ್ಸಪ್ ಒಂದು ಮೋಸ್ಟ್ ಬ್ಯಾಂಡ್ ಆ್ಯಪ್ ಆಗಿರುತ್ತೆ. ಅಂದರೆ ಇಲ್ಲಿ ಇಡೀ ಜಗತ್ತಲ್ಲಿ ತುಂಬ ಬ್ಯಾಂಡ್ ಆಗಿರೋ ಆ್ಯಪಲ್ಲಿ ವಾಟ್ಸಪ್ ಒಂದು ಕೂಡ ಆಗಿರುತ್ತೆ. ತುಂಬ ದೇಶಗಳಲ್ಲಿ ಇದು ಬ್ಯಾನ್ ಕೂಡ ಆಗಿತ್ತು. ಸೊ ಇದು ಇವತ್ತಿನ ಇನ್ಫಾರ್ಮೇಷನ್. ವಿಡಿಯೋ ಸ್ವಲ್ಪವಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬಿಡಪ್ಪ, ಯಾಕಂದರೆ ವಾಟ್ಸಪ್ ಬಗ್ಗೆ ನಾವು ಬೇರೆ ವಿಡಿಯೋ ಕೂಡ ಮಾಡಿದ್ದೇನೆ, ನೀವು ನೋಡಿಲ್ಲ ಅಷ್ಟೇ. ನೋಡಬೇಕಂದ್ರೆ ರೈಟಲ್ಲಿ ಕಾಣ್ತಿರೋ ವಿಡಿಯೋನ ಪ್ರೆಸ್ ಮಾಡಿ, ಸ್ಕ್ರೀನಲ್ಲಿ ಕಾಣ್ತಿರ್ಬೋದು ಒಂದು ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಡಬೇಕಾದ್ರೆ ಲೆಫ್ಟಲ್ಲಿರೋ ಒಂದು ವಿಡಿಯೋನ ಪ್ರೆಸ್ ಮಾಡಿ. ನಿಮಗೊಂದು ಟಾಸ್ಕ್ ಕೊಡ್ತೀನಿ ಅಂತ ಹೇಳಿದೆ. ಟಾಸ್ಕ್ ಏನಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ನ ಪ್ರೆಸ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.